ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಮಹಿಳಾ ಐಎಎಸ್ ಐಪಿಎಸ್ ನಡುವೆ ವಾರ್ ಶುರುವಾಗಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಪಿಎಸ್ ಅಧಿಕಾರಿ ಡಿ ರೂಪಾ 19 ಆರೋಪ ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಈಕೆ ಕಟ್ಟಿಸಿದ ಟಾಯ್ಲೆಟ್ಗಳಿಗಿಂತ ಹೆಚ್ಚು ತೋರಿಸಿ ಕೇಂದ್ರದ ಪ್ರಶಸ್ತಿ ತೆಗೆದುಕೊಂಡರು. ಚಾಮರಾಜನಗರದಲ್ಲಿ 24 ಜನ ಸತ್ತಾಗ ಆಪಾದನೆಗಳು ಇವರ ಮೇಲೆ ನೇರವಾಗಿ ಬಂತು, ಅದರಿಂದ ಹೇಗೋ ಪಾರಾದರು ಎಂದು ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಮಹಿಳಾ ಐಪಿಎಸ್ ಅಧಿಕಾರಿ ಡಿ ರೂಪಾ. ಸಾಲು ಸಾಲು ಆರೋಪಗಳ ಬೆನ್ನಲ್ಲೇ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ಅವರ ಕೆಲ ಖಾಸಗಿ ಫೋಟೋಗಳನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ಕೆಲ ಐಎಎಸ್ ಅಧಿಕಾರಿಗಳಿಗೆ ಖಾಸಗಿ ಫೋಟೋ ಕಳಿಸಿದ್ದಾರೆ, ನಾಟ್ ಸೋ ಡೀಸೆಂಟ್ ಫೋಟೋಗಳನ್ನು ಕಳಿಸಿದ್ದಾರೆ ಎಂದು ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಇದರ ಜೊತೆಗೆ ರೋಹಿಣಿ ಸಿಂಧೂರಿಯವರ ಕೆಲವು ಖಾಸಗಿ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಫೋಟೋಗಳನ್ನು ಕಳಿಸಿ ಕೆಲವು ಅಧಿಕಾರಿಗಳಿಗೆ ಉತ್ತೇಜಿಸಿದ್ದಾಳೆ, ಆ ಖಾಸಗಿ ಫೋಟೋಗಳು ನನಗೆ ಸಿಕ್ಕಿವೆ ಎಂದು ರೋಹಿಣಿ ವಿರುದ್ಧ ಡಿ ರೂಪಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ಐಎಎಸ್ ಅಧಿಕಾರಿಗಳಾದ ಶಿಲ್ಪಾ ನಾಗ್ ಮಣಿವಣ್ಣನ್ ಹರ್ಷಗುಪ್ತಾ ಜೊತೆ ಜಗಳ ಮಾಡಿದ್ದಳು. ಕನ್ನಡದ ಹುಡುಗ ಎನ್ ಹರೀಶ್ ಈಕೆಗಾಗಿ ಕಾದು ಕಾದು ಆತ್ಮಹತ್ಯೆ ಮಾಡಿಕೊಂಡ ಎಂದು ಕೂಡ ಆರೋಪಿಸಿದ್ದಾರೆ. ಸಾರಾ ಮಹೇಶ್ ಮಾಡಿದ ಆಪಾದನೆಗಳು ಒಂದ ಎರಡ. ಮೈಸೂರು ಎಂಪಿ ಪ್ರತಾಪ್ ಸಿಂಹ ಮೇಲೆಯೂ ಅನೇಕ ಆರೋಪ ಮಾಡಿದ್ರು. ಮೈಸೂರಿನ ಡಿಸಿ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು, ಕೋವಿಡ್ ಸಮಯದಲ್ಲಿ ಜನ ಸಾಯುತ್ತಿರುವಾಗ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿಕೊಳ್ತಾರಾ ಎಂದು ರೂಪಾ ಕಿಡಿಕಾರಿದ್ದಾರೆ. ಇದಲ್ಲದೆಯೇ ನಿನ್ನೆ ತಾನೇ ಮಾಜಿ ಸಚಿವ ಸಾರಾ ಮಹೇಶ್ ಮತ್ತು ಮಣಿವಣ್ಣನ್ ಜೊತೆ ರೋಹಿಣಿ ಸಿಂಧೂರಿ ಕುಳಿತಿರುವ ಫೋಟೋಗಳು ವೈರಲ್ ಆಗಿವೆ. ಈ ಫೋಟೋಗಳನ್ನು ನೋಡಿದ ಹಲವಾರು ಜನ ರೋಹಿಣಿ ಸಿಂಧೂರಿಯವರು ಸಾರಾ ಮಹೇಶ್ ರವರೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಇದಕ್ಕೆ ಕಿಡಿಕಾರಿರುವ ರೂಪಾರವರು, ಒಬ್ಬ ಐಎಎಸ್ ಅಧಿಕಾರಿ ರಾಜಕಾರಣಿಯೊಂದಿಗೆ ಸಂಧಾನ ಮಾಡಿಕೊಳ್ಳುವಂತಹ ವಿಷಯ ಏನಿದೆ, ಇವರು ಮಾಡಿರುವ ತಪ್ಪಾದರೂ ಏನು ಅಂತ ಕಿಡಿಕಾರಿದ್ದಾರೆ. ಐಪಿಎಸ್ ಅಧಿಕಾರಿಯಾದ ಡಿ ರೂಪಾ ಅವರು ತಮ್ಮ ಫೇಸ್ಬುಕ್ನಲ್ಲಿ ರೋಹಿಣಿ ಸಿಂಧೂರಿಯವರ ಕೆಲವು ಖಾಸಗಿ ಫೋಟೋಗಳನ್ನು ಹಾಕಿ ಈ ರೀತಿ ಬರೆದುಕೊಂಡಿದ್ದಾರೆ. ಈ ರೀತಿಯ ಪಿಕ್ಚರ್ಸ್ ನಾರ್ಮಲ್ ಅನ್ನಿಸಬಹುದು, ಆದರೆ ಒಬ್ಬ ಮಹಿಳಾ ಐಎಎಸ್ ಅಧಿಕಾರಿ ಒಂದಲ್ಲ ಎರಡಲ್ಲ ಮೂರು ಐಎಎಸ್ ಪುರುಷ ಅಧಿಕಾರಿಗಳಿಗೆ ಆಗಾಗ ಇವುಗಳನ್ನು ಹಾಗೂ ಈ ರೀತಿಯ ಅನೇಕ ಪಿಕ್ಚರ್ಸ್ಗಳನ್ನು ಒನ್ ಟು ಒನ್ ಕಳಿಸ್ತಾರೆ ಅಂದರೆ ಅದಕ್ಕೆ ಏನರ್ಥ ಎಂದು ಕೇಳಿದ್ದಾರೆ. ಇದು ಆಕೆಯ ಪ್ರೈವೇಟ್ ಮ್ಯಾಟರ್ ಆಗುವುದಿಲ್ಲ, ಐಎಎಸ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಅಪರಾಧ. ಈ ಪಿಕ್ಸ್ಗಳ ನೈಜತೆ ಬಗ್ಗೆ ಯಾವುದೇ ತನಿಖಾ ಸಂಸ್ಥೆ ಕೂಡ ಇನ್ವೆಸ್ಟಿಗೇಟ್ ಮಾಡಬಹುದು. ಸಲೂನ್ ಹೇರ್ಕಟ್ ಚಿತ್ರ, ತಲೆದಿಂಬು ಇತ್ತು ಮಲಗಿ ತೆಗೆದಿರುವ ಚಿತ್ರ ನಾರ್ಮಲ್ ಅನ್ನಿಸಬಹುದು ಕೆಲವರಿಗೆ, ಕಳಿಸಿರುವ ಸನ್ನಿವೇಶ ಸ್ಪೀಕ್ಸ್ ಅದರ್ವೈಸ್ ಎಂದು ಬರೆದುಕೊಂಡಿದ್ದಾರೆ ಐಪಿಎಸ್ ಅಧಿಕಾರಿ ರೂಪಾ ಅವರು. ಒಟ್ಟಿನಲ್ಲಿ ಸತ್ಯ ಏನೆಂದು ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿಯುವುದು.